ಸಿದ್ದರಾಮಯ್ಯವರೇ ಬಹಳ ದೊಡ್ಡದಾಗಿ ನಾನು ಯಾರಿಗೂ ಹೆದರೋದಿಲ್ಲ ಅಂತೇಳೆಲ್ಲ ಹೇಳುವಂತವರು ಯಾಕೆ ಹೆದರಿ ಪಲಾಯನ ಮಾಡಿದ್ರಿ? ಅಲ್ಲಿ ಮೂಡಾದಲ್ಲಿಯೂ ಪರಿಶಿಷ್ಟ ಜಾತಿಯವರ ಭೂಮಿ. ಸೊ ಏನಾಗ್ಬೋದು, ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಬಹುದು ಅಂತ ಅನ್ಸುತ್ತೆ ತಮ್ಗೆ? ನೀವು ಬೇರೆಯವರನ್ನ ಹೇಳಿದಂತಹ ರೀತಿಯಲ್ಲಿ ನಿಮಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದ್ರೆ ಏನೇ ಮಾಡುದು ಮಾಡಿ, ನೀವು ಎಷ್ಟೇ ಪಾದಯಾತ್ರೆ ಮಾಡಿ ಈ ಒಂದು ಏನು ನಮ್ಮ ಸರ್ಕಾರ ಸ್ಥಿರ ಸರ್ಕಾರ ಅನ್ನುವಂತ ಮಾತನ್ನ ಹೇಳ್ತಾರೆ. 135 ಸ್ಥಾನ ಗೆದ್ದಿದ್ದೇವೆ, ನಾವು ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತಹ ಭಾವನೆ ಇದೆ. ಇಂತಹ ಮುಖ್ಯಮಂತ್ರಿ ಖಂಡಿತವಾಗಿಯೂ ಅಧಿಕಾರದಲ್ಲಿ ಇರಬಾರದು. ನಮ್ಮ ಜೊತೆ ಪ್ರತಾಪ್ ಸಿಂಹ ನಾಯಕ್ ಅವರು ಇದ್ದಾರೆ, ಅವರು ಕೂಡ ವಿಧಾನ ಪರಿಷತ್ನ ಏನು ನಾಯಕರಾದಂತವರು. ಏನು ಸರ್, ಈಗ ಈ ಒಂದು ಹಗರಣ ಹಾಗೇನೆ ಈ ಒಂದು ಪಾದಯಾತ್ರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಂತೂ ಪಾದಯಾತ್ರೆ ಅಂತೂ ಮಾಡ್ತಾ ಇದ್ದೀರಾ, ಈ ಪಾದಯಾತ್ರೆಗೆ ಏನು ನಿರೀಕ್ಷಿತ ಫಲ ಅಥವಾ ನಿರೀಕ್ಷಿತ ಗುರಿ ಮುಟ್ಟುತ್ತೆ ಅಂತ ಹೇಳ್ತೀರಾ ತಮ್ಮ ಪಾದಯಾತ್ರೆ? ನೋಡಿ, ಈ ಪಾದಯಾತ್ರೆಯ ನಿರ್ಣಯ ತೆಗೆದುಕೊಂಡದ್ದು ಯಾವಾಗ ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ. ವಿಧಾನಸಭೆ ಮಂಡಲದಲ್ಲಿ ಅಧಿವೇಶನಗಳು ನಡೀತಿರುವಾಗ ಪ್ರತಿಪಕ್ಷವಾಗಿ ನಾವು ಪ್ರಶ್ನೆಗಳನ್ನು ಎಬ್ಬಿಸಿದಾಗ ಸಹಜವಾಗಿ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು. ಯಾಕೆ ನೀವು ಚರ್ಚೆಗೆ ಅವಕಾಶ ಕೊಡಲಿಲ್ಲ? ನೀವು ಅಷ್ಟು ಪ್ರಾಮಾಣಿಕರಾಗಿದ್ದರೆ, ನಿಮ್ಮಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ಅಂತ ಹೇಳಿ ಆದರೆ ಅದನ್ನು ವಿಧಾನಮಂಡಲದಲ್ಲಿ, ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಮಾಡಬೇಕಿತ್ತಲ್ಲ. ಚರ್ಚೆ ಮಾಡುವುದನ್ನು ಬಿಟ್ಟು ನೀವು ಪಲಾಯನವಾದ ಮಾಡಿದ್ರಿ ಅಂತ ಹೇಳಿದರೆ ಅದರ ಅರ್ಥ ಏನು? ನಾವು ಅಧಿವೇಶನವನ್ನು ಮುಂದುವರಿಸಬೇಕು, ಇನ್ನೂ ಒಂದು ವಾರ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಜನಸಾಮಾನ್ಯರ ವಿಷಯಗಳನ್ನು ಚರ್ಚೆ ಮಾಡೋಣ. ದೊಡ್ಡ ದೊಡ್ಡ ಹಗರಣಗಳು, ಜನರು ಪ್ರಶ್ನೆ ಕೇಳ್ತಿದ್ದಾರೆ, ಜನರ ಪ್ರಶ್ನೆಗೆ ಉತ್ತರ ಕೊಡುವಂತಹ ವೇದಿಕೆ ಇದು ಪ್ರಜಾಪ್ರಭುತ್ವದಲ್ಲಿ. ಇಲ್ಲಿ ಚರ್ಚೆ ಮಾಡಿ ಅಂತ ಹೇಳಿ ಹೇಳಿದರೆ ಅಧಿವೇಶನವನ್ನೇ ಒಂದು ದಿನ ಮೊದಲೇ ಮೊಟಕುಗೊಳಿಸಿ ಬಹುಶಃ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯೊಬ್ಬರು ಲಿಖಿತ ವಿವರಣೆಯನ್ನು ಕೊಟ್ಟು ಅದನ್ನು ದಾಖಲೀಕರಿಸಿ ಸ್ಪಷ್ಟನೆ ನೀಡದೆ ಪಲಾಯನ ಮಾಡಿದ ಮೊದಲ ಮುಖ್ಯಮಂತ್ರಿ ಇವರೇ, ಸಿದ್ದರಾಮಯ್ಯವರೇ. ಬಹಳ ದೊಡ್ಡದಾಗಿ ನಾನು ಯಾರಿಗೂ ಹೆದರೋದಿಲ್ಲ ಅಂತೇಳೆಲ್ಲ ಹೇಳುವಂಥವರು ಯಾಕೆ ಹೆದರಿ ಪಲಾಯನ ಮಾಡಿದ್ರಿ? ಜನರಿಗೆ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಈ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಿತ್ತಲ್ಲ? ನೀವು ಮರುದಿವಸ ಒಂದೊಂದು ಗಂಟೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಜಾಹೀರಾತಿನ ಮೂಲಕ ನೀವು ವಿವರಣೆ ಕೊಡ್ತೀರಿ, ಅದೇ ವಿವರಣೆಯನ್ನು ವಿಧಾನ ಮಂಡಲದ ಒಳಗೆ ಯಾಕೆ ಕೊಡಲಿಲ್ಲ? ಇಷ್ಟರವರೆಗೆ ಅವರು ದಾಖಲೆ ಸಮೇತ ಸಿಕ್ಕಿಬಿದ್ದಿರಲಿಲ್ಲ, ಇವತ್ತು ದಾಖಲೆ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಅವರ ಆತ್ಮಸಾಕ್ಷಿಗೆ ಇದು ಗೊತ್ತಿದೆ, ಆ ಕಾರಣಕ್ಕೆ ಹೆದರಿ ಪಲಾಯನ ಮಾಡಿದ್ದಾರೆ. ಆ ಕಾರಣಕ್ಕೆ ನಾವು ಅಲ್ಲಿಗೆ ಮುಗಿಸಿರುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಎಸ್ ಸಿ ಎಸ್ ಟಿಗಳ ಬಗ್ಗೆ ಒಂದು ನಮ್ಮ ಇಡೀ ಹೋರಾಟವೇ ಎಸ್ ಸಿ ಎಸ್ ಟಿಗಳ ಪರಿಶಿಷ್ಟ ಜಾಸ್ತಿ, ಪರಿಶಿಷ್ಟ ಪಂಗಡಗಳ ಎಲ್ಲ ರೀತಿಯಿಂದಲೂ ದುರುಪಯೋಗ. ಅಲ್ಲಿ ಮೂಡಾದಲ್ಲಿಯೂ ಪರಿಶಿಷ್ಟ ಜಾತಿಯವರ ಭೂಮಿ, ಇಲ್ಲಿ ಏನು ವಾಲ್ಮೀಕಿ ನಿಗಮದಲ್ಲಿ ಅದು ಪರಿಶಿಷ್ಟ ಪಂಗಡದವರ ಹಣ. ಅದರ ಜೊತೆ ಜೊತೆಗೆ ಎಸ್ ಸಿ ಎಸ್ ಟಿಗಳ ಎಸ್ ಸಿ ಎಸ್ ಪಿ ಮತ್ತು ಎಸ್ ಟಿ ಪಿ ಇದರ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ. ದೆಹಲಿಯಿಂದ ಎಸ್ ಸಿ ಎಸ್ ಟಿ ಕಮಿಷನ್ ಕಡೆಯಿಂದ ಇವರಿಗೆ ನೋಟಿಸ್ ಬಂದಿದೆ. ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ಇದನ್ನು ಅವರು ವಿರೋಧ ಮಾಡಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಹಣವನ್ನು ಈ ರೀತಿಯಲ್ಲಿ ದುರುಪಯೋಗ ಮಾಡಿದಾಗ ಸಹಜವಾಗಿ ಜನರಲ್ಲಿ ಆಕ್ರೋಶ ಇದೆ. ಎಲ್ಲರೂ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದ ಕಾರಣದಲ್ಲಿ ನಾವು ಈ ಪಾದಯಾತ್ರೆಯ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಬಹಳ ದೂರದಿಂದ ಬಂದಿದ್ದಾರೆ ಸರ್, ಕರಾವಳಿ ಭಾಗದಿಂದ. ಸಾಕಷ್ಟು ಏನು ನಿರೀಕ್ಷೆ ಇಟ್ಕೊಂಡಂತೂ ಈ ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಸೊ ಏನಾಗ್ಬೋದು, ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಬಹುದು ಅಂತ ಅನ್ಸುತ್ತೆ ತಮಗೆ? ಬಹಳ ನೈತಿಕತೆಯ ಬಗ್ಗೆ ಸತ್ಯ ಹರಿಶ್ಚಂದ್ರ ರೀತಿಯಲ್ಲಿ ಮಾತನಾಡುವಂತಹ ಸಿದ್ದರಾಮಯ್ಯನವರು ಇವತ್ತು ಏನು ಹಗರಣಗಳು ಬೆಳಕಿಗೆ ಬಂದಿದ್ದಾವೆ, ಸ್ವತಃ ಅವರು ಆಗಲೇ ರಾಜೀನಾಮೆಯನ್ನ ಕೊಡಬೇಕಿತ್ತು. ರಾಜ್ಯಪಾಲರ ನೋಟಿಸ್ನಲ್ಲಿ ಸುಮ್ಮನೆ ಇರಲ್ಲ, ಪ್ರೈಮಾಫೇಸಿ ಮೇಲ್ನೋಟಕ್ಕೆ ಅಬ್ರಹಾಂ ಅವರು ಕೊಟ್ಟಂತಹ ದಾಖಲೆಗಳಲ್ಲಿ ಸತ್ಯಾಂಶ ಇದೆ ಅಂತೇಳಿ ಕಂಡು ಬರ್ತದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಈಗ ನಿಜವಾಗಿ ಆದರೆ ಅವರು ತಕ್ಷಣ ರಾಜೀನಾಮೆ ಕೊಡಲೇಬೇಕು. ನೀವು ಬೇರೆಯವರಿಗೆ ಮಾತನಾಡಿದ ರೀತಿಯಲ್ಲಿ, ನೀವು ಬೇರೆಯವರನ್ನು ಹೇಳಿದಂತಹ ರೀತಿಯಲ್ಲಿ ನಿಮಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದ್ದರೆ ನೀವೀಗ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಲೇಬೇಕು.
ನಮ್ಮ ಹೋರಾಟ ಅಂತೂ ಅವರು ಇಳಿಯುವವರೆಗೂ ನಡೀತಾನೆ ಇರ್ತದೆ. ಸೊ ಈ ಪಾದಯಾತ್ರೆ ಅಂತೂ ಸಾಕ್ತಾ ಇದೆ 5ನೇ ದಿನ. ಸೊ ಇನ್ನೊಂದು 2 ದಿನ ಕಳೆದ್ರೆ ಏನು ಮೈಸೂರನ್ನ ತಲುಪ್ತಾ ಇದ್ದೀರಾ. ಸೊ ಪಾದಯಾತ್ರೆ ಅಂತೂ ಇಷ್ಟು ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರುಗಳಿಗೆ ಈ ಒಂದು ಬಿಸಿ ತಟ್ಟಿದ ರೀತಿ ಇಲ್ಲ, ಅದು ತಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರ ಸ್ಟೇಟ್ಮೆಂಟ್ಗಳು ಮಾತ್ರ ನಮ್ಮ ಸರ್ಕಾರವನ್ನ ಅಲ್ಲಾಡ್ಸೋಕ್ಕಾಗಲ್ಲ, ಯಾವುದೇ ರೀತಿಯಾಗಿನೂ ಇದು ನಮ್ಗೆ ಎಫೆಕ್ಟ್ ಆಗಲ್ಲ. ಸೊ ಏನೇ ಮಾಡಿ ನೀವು ಎಷ್ಟೇ ಪಾದಯಾತ್ರೆ ಮಾಡಿ ಈ ಒಂದು ಏನು ನಮ್ಮ ಸರ್ಕಾರ ಸ್ಥಿರ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾರಂಥದ್ದು. ಇದು ಅವರ ದುರಹಂಕಾರವನ್ನು ತೋರಿಸ್ತದೆ. 135 ಸ್ಥಾನ ಗೆದ್ದಿದ್ದೇವೆ, ನಾವು ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ಭಾವನೆ ಇದೆ. ಆದರೆ ಚುನಾವಣೆಯ ಸಂದರ್ಭದಲ್ಲೇ ನಾವು ಹೇಳಿದ್ದೆವು, ಕಾಂಗ್ರೆಸ್ಗೆ ಈಗ ಕರ್ನಾಟಕ ಗೆಲ್ಲುವಂಥದ್ದು ಇಡೀ ದೇಶದಲ್ಲಿಯೇ ಒಂದು ದೊಡ್ಡ ರಾಜ್ಯ, ಒಂದು ಬಲಿಷ್ಠ ರಾಜ್ಯ. ಈ ರಾಜ್ಯವನ್ನು ಅವರು ATM ಆಗಿ ಪರಿವರ್ತನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಚುನಾವಣೆಗೆ ಪೂರ್ವದಲ್ಲೇ ಹೇಳಿದ್ದೇವೆ. ನೋಡಿ, ಆಲೋಚನೆ ಮಾಡಿ, ಆ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡುವುದಲ್ಲದಿದ್ದರೆ 187 ಕೋಟಿಯು ಹಗರಣದಲ್ಲಿ ಎಲ್ಲ ಪೂರ್ತಿ ನುಂಗಿ ಹಾಕಿಬಿಡ್ತಿದ್ರಲ್ಲ, ಗೊತ್ತಾಗ್ತಾ ಇತ್ತಾ? ಅವರು ಲಿಖಿತವಾಗಿ ನನ್ನ ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಇದೆಲ್ಲ ಆಗ್ತಾ ಇದೆ ಅಂತೇಳಿ ಹೇಳಿದ ಕಾರಣಕ್ಕೆ ಕಣ್ಣು ಹರಿಸೋದಕ್ಕೆ ನೇರವಾಗಿ ನನ್ನ ಮೇಲೆ ಬರ್ತದೆ ಅಂತ ಹೇಳುವಂತಹ ಕಾರಣಕ್ಕೆ ಮುಖ್ಯಮಂತ್ರಿಗಳು ಆ ಮಂತ್ರಿಯಿಂದ ರಾಜೀನಾಮೆ ಕೊಡಿಸಿದ್ದಾರೆ. ಹೊರತು ನೀವು ನೋಡಿ, ಈಗಲೂ SIT ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ರು ಅಂತೇಳಿ ಸುದ್ದಿ ಇದೆ. ನಿಗಮದ ಅಧ್ಯಕ್ಷರ ಹೆಸರಿಲ್ಲ, ಅದರಲ್ಲಿ ಸಚಿವರ ಹೆಸರಿಲ್ಲ. ಇದು ಏನಂತ ತೋರಿಸ್ತದೆ, ಈ ಹಗರಣವನ್ನು ಮುಚ್ಚಿ ಹಾಕುವಂಥದ್ದು. ಬೇರೆ ಬೇರೆ ನಿಗಮಗಳಲ್ಲಿ ಎಷ್ಟು ಹಗರಣಗಳಾಗಿದ್ದಾವೋ ಎಲ್ಲವನ್ನು ತನಿಖೆ ಮಾಡಿದರೆ ಗೊತ್ತಾಗ್ತದೆ. ಇಂತಹ ಮುಖ್ಯಮಂತ್ರಿ ಖಂಡಿತವಾಗಿಯೂ ಅಧಿಕಾರದಲ್ಲಿ ಇರಬಾರ್ದು, ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳುವ ನಮ್ಮ ಆಗ್ರಹ, ಜನರ ಆಗ್ರಹವನ್ನು ನಾವು ನಿರಂತರವಾಗಿ ಮಾಡುತ್ತೇವೆ. ಸರ್, ಥ್ಯಾಂಕ್ ಯು. ನಾನು